ಎಲ್ಲರಿಗೂ ನಮಸ್ಕಾರ ದ್ರಿಚಿಸ್ ಕಿಚನ್ಗೆ ಸ್ವಾಗತ ಇವತ್ತು ಮೃದುವಾದ ರವೆ ಉಂಡೆ ಮಾಡೋದನ್ನು ತಿಳಿಸ್ಕೊಡ್ತೀನಿ ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋನು ಐದುನೂರು ಗ್ರಾಮ್ನಷ್ಟು ರವೆ ಐದುನೂರು ಗ್ರಾಮ್ನಷ್ಟು ಸಕ್ಕರೆ ಸ್ವಲ್ಪ ಕೊಬ್ಬರಿ ಏಲಕ್ಕಿ ಪುಡಿ ಸ್ವಲ್ಪ ಡ್ರೈ ಫ್ರೂಟ್ಸು ನಂತರ ಒಂದು ಪಾತ್ರೆನ ಒಲೆ ಮ್ಯಾಲಿಟ್ಟು ಸ್ವಲ್ಪ ತುಪ್ಪ ಹಾಕಬೇಕ್ರಿ ಅದಕ್ಕೆ ತುಪ್ಪ ಹಾಕಿದ ನಂತರ ರವೆನ ಅದರೊಳಗೆ ಹಾಕಿ ಕರೆಕ್ಟಾಗಿ ಫ್ರೈ ಮಾಡ್ಬೇಕ್ರಿ ಅದು ಗ ಘಮ ಬರುವವರೆಗೂ ಹುರ್ಕೋಬೇಕು ಅದು ಹುರಿದ ನಂತರ ಮತ್ತೊಂದು ಪಾತ್ರೆಗೆ ಅದನ್ನು ತಕ್ಕೋರಿ ಆನಂತರ ಮತ್ತೊಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಸಕ್ಕರೆ ಸ್ವಲ್ಪ ನೀರು ಹಾಕ್ರಿ ಹಾಕಾದ್ಮೇಲೆ ಕಮ್ಮಿ ಉರಿಯೊಳಗೆ ಅದನ್ನು ಬೇಯಿಸ್ಕೊಬೇಕ್ರಿ ನೋಡ್ರಿ ಪಾಕ ಬಂದತ್ನ ಅಂತ ಚೆಕ್ ಮಾಡಾತ ನಾನು ಎಳೆ ಪಾಕ ಬಂದತಿ ಇಷ್ಟು ಸಾಕ್ರಿ ಉಂಡಿ ಮಾಡಕ್ಕೆ ಈಗ ಒಣ ಕೊಬ್ಬರಿ ರವೆ ಏಲಕ್ಕಿ ಪುಡಿ ಎಲ್ಲ ಸೇರೀನು ಮಿಕ್ಸ್ ಮಾಡ್ತಾನೆ ನಾನು ಕರೆಕ್ಟಾಗಿ ಮಿಕ್ಸ್ ಮಾಡಿರಿ ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿನಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಡ್ರಿ ಬಾಯಿ ಮುಚ್ಚಿ ಆನಂತರ ನೋಡ್ರಿ ಗಟ್ಟಿ ಆಗೈತದ ಉಂಡೆ ಅದ ಈಗ ಒಂದೊಂದಾಗಿ ಉಂಡೆನ ರೆಡಿ ಮಾಡ್ಕೊಂಡ್ರಿ ಈಗ ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕತ್ತೀನಿ ಬೇಕಂದ್ರೆ ಹಾಕೋಬೋದ್ರಿ ಇಲ್ಲಾಂದ್ರೆ ನಡಿತೈತಿ ಭಾಳ ಮೃದುವಾದ ರವೆ ಉಂಡೆ ರೀ ಇವು ಒಮ್ಮೆ ಟ್ರೈ ಮಾಡ್ರಿ ನೀವೇ ಹೇಳ್ತೀರಿ ಭಾಳ ಮೃದುವಾಗಿದ್ವು ಉಂಡೆ ಅಂತಂದು ನೋಡಿರಿ ಹಿಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಬಹಳ ಧನ್ಯವಾದಗಳು ರೀ ನಿಮಗೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ